ಹಲೋ, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಆವಿಷ್ಕಾರ. ನಾನಿವತ್ತು ಚೆನ್ನಾದಾಲ್ನಿಂದ ಒಂದು ಸಲಾಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸಲಾಡ್ ತುಂಬಾ ಈಸಿ ಮಾಡೋದಕ್ಕೂ, ಆಮೇಲೆ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತೆ ಹೈಲಿ ನ್ಯೂಟ್ರಿಷಿಯಸ್. ಇದನ್ನ ರಾತ್ರಿ ಹೊತ್ತು ಊಟದ ಜೊತೆಗೆ ಚಪಾತಿ ಅಥವಾ ಅನ್ನನ ಕಡಿಮೆ ಮಾಡಿಬಿಟ್ಟು ಈ ಸಲಾಡ್ನ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಮತ್ತೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇವಾಗ ಇಂಗ್ರೀಡಿಯೆಂಟ್ಸ್ ನ ನೋಡ್ಕೊಳ್ಳೋಣ. ಈಗ ಚೆನ್ನ ಅಥವಾ ಕಾಬೂಲ್ ಕಡಲೆಕಾಳು, ಅದನ್ನ 3 ಗಂಟೆ ಕಾಲ ನೆನೆಸ್ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಸೌತೆಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಒಂದ್ ಈರುಳ್ಳಿ ತಗೊಂಡಿದ್ದೀನಿ. ಆಮೇಲೆ ನಿಂಬೆ ಹಣ್ಣು ತಗೊಂಡಿದ್ದೀನಿ, ನಿಂಬೆ ರಸ ಹಾಕಬೇಕು. ಒಂದೇ ಒಂದು ಹಸಿ ಮೆಣಸಿನ್ಕಾಯಿ. ಆಮೇಲೆ ಒಂದ್ 3 ಟೊಮ್ಯಾಟೊ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್, ಒಣಮೆಣಸಿನ್ಕಾಯಿನ ಕೋಸ್ಲಿ ಗ್ರೈಂಡ್ ಮಾಡಿಕೊಂಡು ಫ್ಲೇಕ್ಸ್ ತಗೊಂಡಿದ್ದೀನಿ. ಆಮೇಲೆ ಒಂದೇ ಒಂದು ಟೀಸ್ಪೂನ್ ಆಯಿಲ್. ಈ ಸಾಮಾನ್ಯವಾಗಿ ಸಲಾಡ್ಗಳಿಗೆ ಆಲಿವ್ ಆಯಿಲ್ ಅಂತ ಹೇಳ್ತಾರೆ, ಆದರೆ ನಾನಿಲ್ಲಿ ಏನು ನಮ್ಮನೆಯಲ್ಲಿ ಕುಕ್ಕಿಂಗ್ ಆಯಿಲ್ ಯಾವ್ದಿರುತ್ತೋ ಅದನ್ನೇ ತಗೊಳ್ಬಹುದು. ನಾನು ಕಡಲೆಕಾಯಿ ಎಣ್ಣೆ ತಗೊಂಡಿದ್ದೀನಿ, ಫಿಲ್ಟರ್ಡ್ ಕಡಲೆಕಾಯಿ ಎಣ್ಣೆ. ಈಗ ಸೌತೆಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಳ್ತೀನಿ. ಒಂದೊಂದನ್ನೇ ಆಡ್ ಮಾಡ್ಕೊಂಡು ಹೋಗೋಣ. ಇದಕ್ಕೆ ಸೌತೆಕಾಯಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಳಿಸ್ತೀನಿ, ನೋಡ್ಕೊಂಡು ಹಾಕ್ತೀನಿ ಎಷ್ಟು ಹಿಡಿಸುತ್ತೆ ಅಂತ ನೋಡ್ಕೊಂಡು. ಈಗ ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ತುಂಬಾ ಸಣ್ಣಗೆ ಹಚ್ಕೊಂಡು ಇದ್ರ ಜೊತೆಗೆ ಹಾಕಿದ್ದೀನಿ. ಮತ್ತೆ ಇದು ಚಿಲ್ಲಿ ಫ್ಲೇಕ್ಸ್ ಒಂದು 1/4 ಟೀಸ್ಪೂನ್ ಅಷ್ಟು ಹಾಕ್ತೀನಿ. ನಿಂಬೆ ರಸ ಹಿಂಡ್ಕೊಳ್ಳೋಣ. ಉಪ್ಪು, ಸ್ವಲ್ಪ ಸಾಕು, 1/4 ಟೀಸ್ಪೂನ್ ಅಷ್ಟು. ಮತ್ತೆ ಇವಾಗ ಈ ಎಣ್ಣೆನ ಸೇರಿಸೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಳಿದಿದ್ದ ಸೌತೆಕಾಯಿನೂ ಹಾಕ್ತೀನಿ, ಹಿಡಿಸುತ್ತೆ ಇದು ಅಷ್ಟು. ನಾನು ರೆಡಿ ಆಯ್ತು ಸಲಾಡ್. ಈ ಕಾಳುಗಳನ್ನ ಉಪಯೋಗಿಸ್ಬೇಕಾದ್ರೆ ನೆನೆಸುವಾಗ ಸ್ವಲ್ಪ ಕಡಿಮೆ ನೀರಲ್ಲಿ ನೆನೆಸ್ಬೇಕು, ಯಾಕೆಂದ್ರೆ ಜಾಸ್ತಿ ನೀರಲ್ಲಿ ನೆನೆಸಿ ಮತ್ತೆ ನೀರೆಲ್ಲ ಚೆಲ್ಲಿದಾಗ ಅದ್ರ ನ್ಯೂಟ್ರಿಯೆಂಟ್ಸ್ ಎಲ್ಲ ನೀರ್ ಜೊತೆ ಡ್ರೈನ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಬೇಯಿಸ್ಬೇಕಾದ್ರೂ ಅಷ್ಟೇ, ಕಡಿಮೆ ನೀರಿಟ್ಟು ಎಷ್ಟು ಬೇಕೋ ಅಷ್ಟೇ ನೀರಿಟ್ಟು ಬೇಯಿಸ್ಬೇಕು.
ರೆಡಿ ಆಯ್ತು चना सलाड रेडी आयतु ट्राई मार नोडी तुम्बा चना टेस्टी आगिरुत्ते न्यूट्रिशियस कूड़ा मत्ते चैनल सब्सक्राइब मरीबेड़ी थैंक यू।